श्री गुरुभ्यो नमः परम गुरुभ्यो नमः श्रीमद आनंद तीर्थ भगवत्पादाचार्य गुरुभ्यो नमः हरि ओम अभ्रमं बंगरहितं अजडं विमलं सदा आनंद तीर्थमतलं भजे दावत्रयापहं नारायणं गुणैः सर्वैः उदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते श्री गुरुभ्यो नमः श्रीमद आनंद तीर्थ भगवत्पादाचार्यर ಒಂದು ಪೂರ್ಣಾನುಗ್ರಹದ ಫಲವಾಗಿ ಇಂದು ಬ್ರಹ್ಮಸೂತ್ರ ಭಾಷ್ಯದ 3ನೇ ಅಧ್ಯಾಯದ ಎರಡನೆಯ ಪಾದದ ಎಲ್ಲ ಅಧಿಕರಣಗಳ ಒಂದು ಪಕ್ಷನೋಟವನ್ನು ಮಾಡೋಣ. ಇದುವರೆಗೂ ಒಂದೊಂದೇ ಅಧಿಕರಣವನ್ನು ಪ್ರತ್ಯೇಕವಾಗಿ ಚಿಂತನೆಯನ್ನು ಯಥಾಶಕ್ತಿ ಅನುವಾದ ರೂಪದಲ್ಲಿ ಮಾಡಿದ್ದೆವು, ಅದರ ಒಂದು ಸ್ಥೂಲ ಪರಿಚಯವನ್ನು. ಈಗ ಸಮಸ್ತ ಎರಡನೆಯ ಪಾದದ ಒಂದು ಪಕ್ಷನೋಟವನ್ನು ಮಾಡಿ ಅದರ ಸಾರಾಂಶವನ್ನು ಇಲ್ಲಿ ಸಂಗ್ರಹ ಮಾಡುವ ಒಂದು ಪ್ರಯತ್ನ ಮಾಡೋಣ. ಈ ಪಾದದಲ್ಲಿ ಮುಖ್ಯವಾಗಿ ಭಗವಂತನ ಮಹಿಮೆಯನ್ನು ಹೇಳಲಾಗಿದೆ. ಕಾರಣ ಇದಕ್ಕೆ ಭಕ್ತಿಪಾದ ಅಂತ ಹೆಸರು. ಜೀವರಲ್ಲಿ ಭಕ್ತಿಯನ್ನು ತರಿಸುವುದಕ್ಕಾಗಿ ಭಗವಂತನ ಮಹಿಮೆಯನ್ನು ಇಲ್ಲಿ ವರ್ಣನೆ ಮಾಡಲಾಗಿದೆ. ಹೀಗಾಗಿ ಇಲ್ಲಿ ಇಡೀ ಪಾದದಲ್ಲಿ ಒಟ್ಟು 20 ಅಧಿಕರಣಗಳಲ್ಲಿ ಭಗವಂತನ ಮಹಿಮೆಗಳನ್ನು ಹೇಳ್ತಾ ಹೋಗಿದ್ದಾರೆ. ಮೊದಲಿಗೆ ಭಗವಂತ ಸ್ವಪ್ನಗಳಲ್ಲೂ ಕೂಡ ನಾವು ಏನು ಸ್ವಪ್ನವನ್ನು ಕಾಣ್ತಾನೆ ಜೀವ, ಆ ಸ್ವಪ್ನದಲ್ಲಿ ಒಬ್ಬ ಮನುಷ್ಯನ ಕಾಣಬಹುದು, ಒಂದು ವಸ್ತುವನ್ನು ಕಾಣಬಹುದು, ಆ ಎಲ್ಲ ವಸ್ತುಗಳನ್ನು ಆ ಎಲ್ಲ ಮನುಷ್ಯರನ್ನು ಪ್ರಾಣಿ ಪಕ್ಷಿಗಳನ್ನು ಅಲ್ಲೂ ಸೃಷ್ಟಿ ಮಾಡುವುದು ಭಗವಂತನೇ ಅನ್ನುವುದನ್ನು ಸಂಧ್ಯಾಧಿಕರಣಂ ಎನ್ನುವ ಅಧಿಕರಣದಲ್ಲಿ ನಿರೂಪಿತ ಮಾಡಿದ್ದಾರೆ. ಪರಮಾತ್ಮ ಯಾವುದರಿಂದ ಈ ಸ್ವಪ್ನ ವಸ್ತುಗಳನ್ನು ಸೃಷ್ಟಿ ಮಾಡ್ತಾನೆ ಅಂದರೆ ನಮ್ಮ ಮನೋಗತವಾದ ಅಂದರೆ ಜೀವನ ಮನೋಗತವಾದ ಸಂಸ್ಕಾರಗಳನ್ನು ಉಪಯೋಗಿಸಿ ತನ್ನ ಇಚ್ಛೆಗೆ ತಕ್ಕಂತೆ ವಸ್ತುಗಳನ್ನು ಮನುಷ್ಯರನ್ನು ಅಲ್ಲಿ ಸೃಷ್ಟಿ ಮಾಡಿ ಸ್ವಪ್ನಗಳನ್ನು ತೋರಿಸ್ತಾನೆ ಅಂತ ಇಲ್ಲಿ ಪ್ರತಿಪಾದಿಸಲಾಗಿದೆ. ಹಾಗೆ ಮಾಡುವಾಗ ಭಗವಂತನಿಗೆ ಈ ಸ್ವಪ್ನಾದಿಗಳಲ್ಲಿ ಬರುವ ವಸ್ತುಗಳನ್ನಾಗಲಿ ಜೀವರನ್ನಾಗಲಿ ಸೃಷ್ಟಿ ಮಾಡುವ ಸಾಮರ್ಥ್ಯವಿದೆಯಾ ಅಂತ ಒಂದು ಆಕ್ಷೇಪವನ್ನು ಮಾಡ್ತಾರೆ ಪೂರ್ವಪಕ್ಷದವರು. ಅದಕ್ಕೆ ಹೇಳ್ತಾರೆ, ಜೀವನಿಗೆ ಬಂದ ಮೋಕ್ಷಾದಿಗಳನ್ನೇ ಉಂಟು ಮಾಡುವಾಗ ಇನ್ನು ಸ್ವಪ್ನ ಸೃಷ್ಟಿಗೂ ತಿರೋಧಾನಕ್ಕೂ ಅವನು ಕಾರಣ ಅಂತ ಬೇರೆ ಏನು ಹೇಳಬೇಕು ಅಂತ ಹೇಳ್ತಾರೆ. ಮತ್ತು ಈ ಸ್ವಪ್ನ ಅಂದರೆ ಕೇವಲ ಆ ಸ್ವಪ್ನಾವಸ್ಥೆಯಲ್ಲಿ ಮಾತ್ರ ಅಲ್ಲ, ಮನುಷ್ಯನಿಗೆ 3 ಅವಸ್ಥೆಗಳು ಮುಖ್ಯವಾಗಿ. ಒಂದು ಜಾಗೃತಾವಸ್ಥೆ, ಎರಡನೆಯದು ಸ್ವಪ್ನಾವಸ್ಥೆ, ಮೂರನೆಯದು ಸುಷುಪ್ತಿ. ಅದು ಬಿಟ್ಟು ಮೂರ್ಛಾ ಅನ್ನೋದು ಒಂದು 4ನೇ ಅವಸ್ಥೆ ಇದೆ, ಅದನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡಿದ್ದಾರೆ. ಮುಖ್ಯವಾಗಿ ಈ 3 ಅವಸ್ಥೆಗಳನ್ನು ನೋಡಿದಾಗ, ಜಾಗೃತಾವಸ್ಥೆ, ನಿದ್ರಾ ಸ್ವಪ್ನಾವಸ್ಥೆ ಮತ್ತು ಸುಷುಪ್ತಿ ಅಂತ ತೆಗೆದುಕೊಂಡಾಗ, ಆ 3 ಅವಸ್ಥೆಗಳಲ್ಲಿ ಜೀವನ ಪರಿಪಾಲನೆ ಮಾಡುವುದು, ರಕ್ಷಣೆ ಮಾಡುವುದು ಪರಮಾತ್ಮನೇ ಅಂತ ಹೇಳ್ತಾರೆ. ಅದಕ್ಕಾಗಿ ಭಗವಂತನ 3 ರೂಪಗಳು ವಿಶ್ವತೈಜಸ ಪ್ರಾಜ್ಞ ಅನ್ನುವ 3 ರೂಪಗಳಿಂದ ಸುಷುಪ್ತಿಯವಸ್ಥೆ, ಸ್ವಪ್ನಾವಸ್ಥೆ ಮತ್ತು ಜಾಗೃತಾವಸ್ಥೆ ಅಲ್ಲಿ ನಿಯಮನ ಮಾಡ್ತಾನೆ. ಹಾಗೆ ಹೇಳಬೇಕಾದ್ರೆ ಒಂದು ಆಕ್ಷೇಪವನ್ನು ಮಾಡ್ತಾರೆ, ಈ ಜಾಗೃತ್ ಮತ್ತು ಸ್ವಪ್ನ ಈ 2 ಅವಸ್ಥೆಗಳ ಅಭಾವ ನಿದ್ರಾವಸ್ಥೆ, ಅದು ಸುಷುಮ್ನ ನಾಡಿಯಲ್ಲಿರುತ್ತೆ. ಹೀಗಾಗಿ ಪರಮಾತ್ಮ ಸುಷುಮ್ನ ನಾಡಿಯಲ್ಲಿದ್ದಾಗ ಈ ನಿದ್ರಾವಸ್ಥೆ ಅನ್ನೋಕ್ಕೆ ಮನುಷ್ಯ ಹೋದಾಗ, ಜೀವ ಹೋದಾಗ ಆ ಪರಮಾತ್ಮನ ಒಳಗಡೆ ಪ್ರವೇಶ ಮಾಡ್ತಾನೆ. ಅದಕ್ಕಾಗಿಯೇ ನಿದ್ರಾವಸ್ಥೆಯಲ್ಲಿ ಅತ್ಯಧಿಕ ಆನಂದವನ್ನು ಅವನು ಅನುಭವಿಸ್ತಾನೆ. ಕಾರಣ ಅವನು ಪರಮಾತ್ಮನ ಒಳಗೆ ಅಲ್ಲಿ ಪ್ರವೇಶ ಮಾಡಿರ್ತಾನೆ. ಜಾಗೃತಾವಸ್ಥೆಗಿಂತಲೂ ಸ್ವಪ್ನಾವಸ್ಥೆಯಲ್ಲಿ ಅಧಿಕ ಸುಖ, ಸ್ವಪ್ನಾವಸ್ಥೆಗೆ ಹೋಲಿಕೆ ಮಾಡಿದಾಗ ಸುಷುಪ್ತಾವಸ್ಥೆಯಲ್ಲಿ ಅಧಿಕ ಸುಖ. ಯಾಕೆಂದರೆ ಸ್ವಪ್ನಾವಸ್ಥೆಯಲ್ಲಿ ಭಗವಂತನ ಸಾನ್ನಿಧ್ಯಕ್ಕೆ ಹತ್ತಿರಕ್ಕೆ ಹೋಗಿರ್ತಾನೆ, ಸಮೀಪಕ್ಕೆ. ಸುಷುಪ್ತಿಯವಸ್ಥೆಯಲ್ಲಿ ಅವನು ಪೂರ್ಣವಾಗಿ ಭಗವಂತನ ಒಳಗೆ ಪ್ರವೇಶ ಮಾಡ್ತಾನೆ. ಹೀಗಾಗಿ ಅಲ್ಲಿ ಅವನು ಅತ್ಯಧಿಕವಾದ ಆನಂದವನ್ನು ಅನುಭವಿಸ್ತಾನೆ. ಹಂಗಾದರೆ ಇನ್ನು ಮೂರ್ಛಾವಸ್ಥೆಯ ಬಗ್ಗೆ ಹೇಳಬೇಕಾದ್ರೆ ಹೇಳ್ತಾರೆ, ಮೂರ್ಛಾವಸ್ಥೆ ಅಂದರೆ ಅದು ಅರ್ಧ ಪ್ರವೇಶ ಅಂತ ಹೇಳ್ತಾರೆ. ಅಂದರೆ ಜಾಗೃತಾವಸ್ಥೆಯಲ್ಲಿ ಜೀವ ಬಲಗಣ್ಣಿನಲ್ಲಿ ಇರ್ತಾನೆ, ಪರಮಾತ್ಮ ಹೃದಯದಲ್ಲಿರೋದ್ರಿಂದ ಅಂತರ ಜಾಸ್ತಿ ಇರುತ್ತೆ, ಅಂದರೆ ಪರಮಾತ್ಮನಿಂದ ದೂರ ಇದ್ದಾನೆ ಅಂತಾಗುತ್ತೆ. ಹೀಗಾಗಿ ಆನಂದದ ಅನುಭವ ಕಡಿಮೆ ಇರುತ್ತೆ. ಸ್ವಪ್ನಾವಸ್ಥೆಗೆ ಬಂದಾಗ ಜೀವ ಕಂಠದಲ್ಲಿ ಬಂದಿರ್ತಾನೆ, ಅಂದರೆ ಭಗವಂತನ ಸಮೀಪಕ್ಕೆ ಬಂದಿರ್ತಾನೆ. ಹೃದಯದಲ್ಲಿರುವ ಭಗವಂತಕ್ಕೆ ಕಂಠದಕ್ಕೆ ಜೀವ ಬಂದ ಅಂದರೆ ಬಲಗಣ್ಣಿಗಿಂತಲೂ ಕಂಠ ಹತ್ತಿರದಲ್ಲಿರೋದ್ರಿಂದ ಸ್ವಲ್ಪ ಸಮೀಪದಲ್ಲಿರ್ತಾನೆ. ಹೀಗಾಗಿ ಸ್ವಪ್ನಾವಸ್ಥೆಯಲ್ಲಿ ಆನಂದದ ಅನುಭವ ಹೆಚ್ಚಾಗಿರುತ್ತೆ. ಇನ್ನು ಸುಷುಪ್ತಿವಸ್ಥೆ ಅಂದರೆ ಭಗವಂತನ ಒಳಗಡೆ, ಆ ಸುಷುಮ್ನ ನಾಡಿಯೊಳಗಿರುವ ಭಗವಂತನ ಒಳಗಡೆ ಪ್ರವೇಶ ಮಾಡ್ತಾನೆ. ಹೀಗಾಗಿ ಅತ್ಯಧಿಕವಾದ ಆನಂದ ಇರುತ್ತೆ. ಮೂರ್ಛಾವಸ್ಥೆ ಅಂದರೆ ಅರ್ಧ ಪ್ರವೇಶ, ಅಲ್ಲಿ ದುಃಖದ ಅನುಭವ ಮಾತ್ರ ಇರುತ್ತೆ ಅಂತ ಹೇಳ್ತಾರೆ. ಅರ್ಧ ಪ್ರವೇಶ ಆದ್ದರಿಂದ ಅಲ್ಲಿ ಜ್ಞಾನವಿರೋದಿಲ್ಲ, ಅಜ್ಞಾನವಿರೋದಿಲ್ಲ, ಆದರೆ ದುಃಖದ ಅನುಭವ ಮಾತ್ರ ಇರುತ್ತೆ ಅಂತ ಹೇಳ್ತಾರೆ. ಆಗ ಒಂದು ಆಕ್ಷೇಪವನ್ನು ಮಾಡ್ತಾರೆ, ಪರಮಾತ್ಮ ಕಣ್ಣಿನಲ್ಲಿ ಒಂದು ರೂಪದಲ್ಲಿದ್ದಾನೆ, ಕಂಠದಲ್ಲಿ ಒಂದು ರೂಪದಲ್ಲಿದ್ದಾನೆ, ನಮ್ಮ ಹೃದಯದಲ್ಲಿ ಒಂದು ರೂಪದಲ್ಲಿದ್ದಾನೆ, ಹೀಗೆ ಬೇರೆ ಬೇರೆ ಸ್ಥಾನಗಳಲ್ಲಿ ಇರೋದ್ರಿಂದ ಅವನ ರೂಪಗಳಲ್ಲೂ ಭೇದವಿದೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಕಾರಣವನ್ನು ಏನು ಕೊಡ್ತಾರೆ ಅಂದರೆ, ನೋಡಿ ಈ
ಜಾಗೃತಾವಸ್ಥೆ ಮತ್ತು ಸ್ವಪ್ನಾವಸ್ಥೆ ಏನಿದೆ ಇದು ಕಾರ್ಯ ಕಾರಣ ಎರಡಕ್ಕೂ ಅಲ್ಲಿ ಬದ್ಧನಾಗಿರ್ತಾನೆ ಜೀವ. ಅಂದರೆ ಅಲ್ಲಿ ದೇಹಾಭಿಮಾನ ಇರುತ್ತೆ, ಸುಖ ದುಃಖಗಳಿರುತ್ತೆ, ಆದರೆ ಸುಷುಪ್ತಿ ಅನ್ನೋ ಕಡೆ ಕೇವಲ ಕಾರಣಬದ್ಧ ಅವನು. ಹೀಗಾಗಿ ಅಲ್ಲಿ ಅವ ಧರ್ಮಗಳಲ್ಲಿ ಭೇದವನ್ನು ಹೇಳ್ತಾ ರೂಪಗಳಲ್ಲಿ ಭೇದವಿದೆ ಅಂತ ಹೇಳಿದಾಗ ಅದಕ್ಕೆ ನ ಸ್ಥಾನತೋಪ್ಯಧಿಕರಣಂ ಅನ್ನೋ ಒಂದು ಅಧಿಕರಣದಲ್ಲಿ ಸೂತ್ರಕಾರರು ಹೇಳ್ತಾರೆ, ಪರಮಾತ್ಮನಿಗೆ ಸ್ಥಾನ ಭೇದದಿಂದ ಭೇದವಿಲ್ಲ, ಸ್ಥಾನ ವಿಶೇಷದಿಂದ ಭೇದ ಬರೋದಿಲ್ಲ. ಅವನು ಯಾವುದೇ ಸ್ಥಾನದಲ್ಲಿದ್ದರೂ ಯಾವುದೇ ರೂಪದಲ್ಲಿದ್ದರೂ ಅವನ ಪರಿಪೂರ್ಣನಾಗಿರ್ತಾನೆ, ಹೀಗಾಗಿ ರೂಪಗಳಲ್ಲಿ ಭೇದವಿಲ್ಲ ಅಂತ ಹೇಳ್ತಾರೆ. ಹಾಗೆ ಹೇಳಿದಾಗ ಮುಂದೆ ಇನ್ನೂ ಒಂದು ಆಕ್ಷೇಪವನ್ನು ಮಾಡ್ತಾರೆ, ಪರಮಾತ್ಮನಿಗೆ ರೂಪ ಇದೆ ಅಂತಂದ ಮೇಲೆ ಅದಕ್ಕೆ ನಾಶ ಇರಬೇಕು, ಹೀಗಾಗಿ ಅವನು ನಿತ್ಯ ಅಂತ ಹೇಳುವುದಕ್ಕೆ ಹೇಗೆ ಸಾಧ್ಯ ಅಂದಾಗ ಅರೂಪಾಧಿಕರಣಂ ಅನ್ನೋದರಲ್ಲಿ ಸೂತ್ರಕಾರರು ಹೇಳ್ತಾರೆ, ಪರಮಾತ್ಮನಿಗೆ ರೂಪವಿಲ್ಲ ಅಂದರೆ ಅರ್ಥ ಪ್ರಾಕೃತವಾದ ರೂಪವಿಲ್ಲ, ಅಪ್ರಾಕೃತವಾದ ರೂಪವಿದೆ, ಆ ಅಪ್ರಾಕೃತ ರೂಪ ನಾಶರಹಿತವಾದದ್ದು, ಅಕ್ಷಯವಾದದ್ದು, ಹೀಗಾಗಿ ಅವನು ರೂಪವಿದ್ದೆ ಅನ್ನುವ ಶ್ರುತಿಗಳಿಗೂ ಸಮಂಜಸ, ಅಂದರೆ ಅಪ್ರಾಕೃತವಾದ ರೂಪವಿದೆ ಅಂತ. ಇನ್ನು ಕೆಲವು ಶ್ರುತಿಗಳಲ್ಲಿ ಅವನು ಅವ್ಯಕ್ತ ರೂಪವಿಲ್ಲ ಅಂತ ಹೇಳಿದೆ, ಅದೂ ಕೂಡ ಯುಕ್ತವಾಗತ್ತೆ, ಕಾರಣ ಅವನಿಗೆ ಪ್ರಾಕೃತವಾದ ರೂಪವಿಲ್ಲ ಅಂತ ಹೇಳೋದ್ರಿಂದ ಅಂತ ಹೇಳಿ ಅದಕ್ಕೆ ಅನೇಕ ಶ್ರುತಿಗಳ ಪ್ರಮಾಣವನ್ನು ಕೊಡ್ತಾರೆ. ಇನ್ನು ಮುಂದಿನದು ಹಿಂದಿನ ಸೂತ್ರದಲ್ಲಿ ಬೇರೆ ಬೇರೆ ಸ್ಥಾನಗಳಲ್ಲಿ ಇದ್ದರೂ ಪರಮಾತ್ಮನ ರೂಪಗಳಿಗೆ ಭೇದ ಇಲ್ಲ ಅಂತ ಹೇಳಿದಾಗ, ಮತ್ತು ಜೀವನು ಭಗವಂತನ ಅಂಶನೇ ಆಗಿರೋದ್ರಿಂದ ಅವನಿಗೂ ಪರಮಾತ್ಮನಿಗೂ ಭೇದವನ್ನು ಹೇಳೋದಕ್ಕಾಗೋದಿಲ್ಲ ಅಂತ ಆಕ್ಷೇಪವನ್ನು ಮಾಡ್ತಾರೆ. ಅದಕ್ಕೆ ಉತ್ತರವನ್ನು ಕೊಡ್ತಾ ಉಪಮಾಧಿಕರಣವನ್ನು ಅಧಿಕರಣದಲ್ಲಿ ಸೂತ್ರಕಾರರು ಹೇಳ್ತಾರೆ, ಜೀವ ಭಿನ್ನಾಂಶ ಪ್ರತಿಬಿಂಬ, ದೇವರಿಗೆ ಪರಮಾತ್ಮನ ಪ್ರತಿಬಿಂಬ ಅವನು, ಆದರೆ ಮತ್ಸ್ಯಾದಿ ರೂಪಗಳಿಂದ ಅವೆಲ್ಲ ಸ್ವರೂಪಾಂಶಗಳು, ಸ್ವರೂಪಾಂಶಗಳಾದ್ದರಿಂದ ಅವುಗಳಲ್ಲಿ ಭೇದವಿಲ್ಲ. ಇವನು ಭಿನ್ನಾಂಶನಾಗಿದ್ದಾನೆ, ಪ್ರತಿಬಿಂಬನಾಗಿದ್ದಾನೆ, ಬಿಂಬವನ್ನು ಅನುಸರಿಸಿ ನಡೆಯುತ್ತಾನೆ. ಆದರೆ ಮತ್ಸ್ಯಾದಿ ರೂಪಗಳು ಯಾವುದು ಒಂದು ರೂಪವನ್ನು ಅನುಸರಿಸಿ ಇನ್ನೊಂದು ರೂಪ ನಡೆಯೋದಿಲ್ಲ, ಎಲ್ಲ ರೂಪಗಳು ಸ್ವತಂತ್ರವೇ. ಆದರೆ ಜೀವ ಪ್ರತಿಬಿಂಬನಾಗಿರೋದ್ರಿಂದ ಇವನು ಬಿಂಬಕ್ಕೆ ತಕ್ಕ ಹಾಗೆ ಇಲ್ಲಿ ವರ್ತಿಸ್ತಾನಾದ್ದರಿಂದ ಇವನು ಭಿನ್ನಾಂಶ, ಹೀಗಾಗಿ ಅವನಿಗೆ ಪರಮಾತ್ಮನೊಂದಿಗೆ ಅಭೇದವನ್ನು ಹೇಳೋದಕ್ಕಾಗೋದಿಲ್ಲ, ಅಲ್ಲಿ ಭೇದವನ್ನೇ ಹೇಳಬೇಕು ಅಂತ ಹೇಳ್ತಾರೆ. ಮತ್ತು ಇನ್ನೂ ಒಂದು ಆಕ್ಷೇಪವನ್ನು ಮಾಡ್ತಾರೆ, ಪರಮಾತ್ಮನೊಂದಿಗೆ ಜ್ಞಾನಾನಂದಿ ರೂಪದಲ್ಲಿ ಸಾದೃಶ್ಯ ಜೀವನಿಗಿರೋದ್ರಿಂದ ಅದನ್ನು ಮೋಕ್ಷದಲ್ಲಿ ಅವನು ಪಡೆಯಬೇಕಾದ್ರೆ ಅದಕ್ಕೆ ಜ್ಞಾನ ಭಕ್ತಿಗಳು ಯಾತಕ್ಕೆ ಬೇಕು? ಅವನಿಗೆ ಈಗಾಗಲೇ ಜ್ಞಾನಾನಂದ ರೂಪದ ಸಾದೃಶ್ಯ ಇದೆ ಪರಮಾತ್ಮನೊಂದಿಗೆ ಪ್ರತಿ ಜೀವನಿಗೂ ಅಂದಮೇಲೆ ಅದಕ್ಕೆ ಹೇಳ್ತಾರೆ, ಆ ಆನಂದ ಅಭಿವ್ಯಕ್ತವಾಗಬೇಕು ಅಂದರೆ ಪರಮಾತ್ಮ ಪ್ರಸನ್ನನಾಗಬೇಕು, ಪರಮಾತ್ಮ ಪ್ರಸನ್ನನಾಗಬೇಕು ಅಂದರೆ ಅವನಲ್ಲಿ ಭಕ್ತಿ ಇರಬೇಕು, ಜ್ಞಾನವಿರಬೇಕು, ಭಕ್ತಿಯಿಂದ ಜ್ಞಾನದಿಂದ ಕೂಡಿದಾಗ ಮಾತ್ರ ಪರಮಾತ್ಮ ಪ್ರಸನ್ನನಾಗ್ತಾನೆ ಅಂತ ಹೇಳ್ತಾರೆ. ಹಾಗೆ ಹೇಳಿದಾಗ ಎಲ್ಲ ಸಾಧಕರಲ್ಲೂ ಒಂದೇ ವಿಧವಾಗಿ ಯಾಕೆ ಮೋಕ್ಷದಲ್ಲಿ ಆನಂದವಾದ ಅನುಭವ ಆಗೋದಿಲ್ಲ ಅಂತ ಕೇಳಿದಾಗ ಹೇಳ್ತಾ, ಏಕೆಂದರೆ ಎಲ್ಲರೂ ಪರಮಾತ್ಮನ ಪ್ರತಿಬಿಂಬರೇ ಅಂತಂದಾಗ ಅವರವರ ಭಕ್ತಿ ಜ್ಞಾನಗಳಿಗೆ ತಕ್ಕಂತೆ ಅಲ್ಲಿ ಮೋಕ್ಷದಲ್ಲಿ ಆನಂದದ ಅಭಿವ್ಯಕ್ತಿಯಾಗುವುದು, ಹೀಗಾಗಿ ಅವರವರ ಸಾಧನೆಯಲ್ಲಿ ವೈಷಮ್ಯ ಇರೋದ್ರಿಂದ ಅವರವರ ಒಂದು ಮೋಕ್ಷದ ಆನಂದದ ಅಭಿವ್ಯಕ್ತಿಗೂ ಅಲ್ಲಿ ವೈಷಮ್ಯವಿರುತ್ತೆ. ಅದು ಪರಮಾತ್ಮನಲ್ಲಿ ವೈಷಮ್ಯ ದೋಷ ಹೇಳುವಾಗಿಲ್ಲ, ಅದು ಜೀವನ ಒಂದು ಸ್ವಭಾವ ಸ್ವರೂಪದಿಂದ ಬಂದಿರತಕ್ಕದ್ದು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಆಕ್ಷೇಪವನ್ನು ಮಾಡ್ತಾರೆ, ಪರಮಾತ್ಮ ಸೃಷ್ಟಿ ಸಂಹಾರಗಳನ್ನು ಅಷ್ಟೇ ಮಾಡ್ತಾನೆ, ಪಾಲನೆಯನ್ನು ಮಾಡೋದಿಲ್ಲ ಅಂತ. ಯಾಕೆ ಅಂದರೆ ಸೃಷ್ಟಿ ಮಾಡುವುದು ಪರಮಾತ್ಮ, ಸಂಹಾರ ಮಾಡುವುದು ಪರಮಾತ್ಮ ಅಂದಮೇಲೆ ಸಂಹಾರ ಮಾಡೋವರೆಗೂ ಅವನಿಗೆ ನಾಶ ಇಲ್ಲ ಅಂತ ಆಯಿತು. ಪರಮಾತ್ಮನೇ ಸಂಹಾರ ಮಾಡಬೇಕಾದ್ರಿಂದ ಅವನು ಇಲ್ಲಿವರೆಗೂ ಸಂಹಾರ ಮಾಡೋದಿದ್ದು ಅಲ್ಲಿವರೆಗೂ ಜೀವ ಇದ್ದೇ ಇರ್ತಾನೆ. ಹಾಗಂದ ಮೇಲೆ ಅವನಿಗೆ ಪಾಲನೆಗೆ ಮತ್ತೆ ಪರಮಾತ್ಮನ ಅವಶ್ಯಕತೆ ಇಲ್ಲ ಅಂತ ಆಕ್ಷೇಪವನ್ನು ಮಾಡ್ತಾರೆ. ಅದಕ್ಕೆ ಅನೇಕ ಶ್ರುತಿಗಳ ಸಹಾಯವನ್ನು ಕೊಟ್ಟು ಸೂತ್ರಕಾರರು ಹೇಳ್ತಾರೆ, ಪಾಲಕತ್ವಾಧಿಕರಣ ಅನ್ನೋ ಅಧಿಕರಣದಲ್ಲಿ ಬರೀ ಕೇವಲ ಸೃಷ್ಟಿ ಸಂಹಾರಗಳನ್ನಷ್ಟೇ ಅಲ್ಲ ಪಾಲನೆಯನ್ನು ಕೂಡ ಪರಮಾತ್ಮನೇ ಮಾಡಬೇಕು ಅನ್ನೋದನ್ನು ಶ್ರುತಿಗಳ ವೇದಗಳ ಆಧಾರವಾಗಿಟ್ಟು ಹೇಳ್ತಾರೆ. ಮತ್ತು ಪರಮಾತ್ಮ ಅವ್ಯಕ್ತಾಧಿಕರಣ ಅನ್ನುವುದರಲ್ಲಿ ಹೇಳ್ತಾರೆ, ಅವನ ಪ್ರಸಾದದಿಂದಲೇ ಜೀವ ಅಪರೋಕ್ಷ ಆಗಬೇಕು, ಜೀವನ ಪ್ರಯತ್ನದಿಂದ ಅದು ಆಗೋದಿಲ್ಲ ಅಂತ ಹೇಳ್ತಾರೆ. ಮೊದಲಿಗೆ ಅಂದರೆ ಪರಮಾತ್ಮನ ಅನುಗ್ರಹ ಆಗಬೇಕು ಅಂದರೆ, ಅಪರೋಕ್ಷ ಜ್ಞಾನ ಆಗಬೇಕು ಅಂದರೆ ಅದು ಪರಮಾತ್ಮನ ಪ್ರಸಾದದಿಂದಲೇ ಆಗಬೇಕೇ ಹೊರತು ಜೀವ ತನ್ನ ಸ್ವಂತಕ್ಕೆ ಪರಿಶ್ರಮದಿಂದ ಅದನ್ನು ಸಾಧಿಸ್ತೀನಿ ಅಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಭಕ್ತಿ ಇಲ್ಲದೆ ಎಷ್ಟೇ ಆರಾಧನೆ ಮಾಡಿದರೂ ಅದು ವ್ಯರ್ಥವೇ ಅಂತ ವೇದಗಳಲ್ಲಿ ನಿತ್ಯಸಿದ್ಧವಾದ್ದರಿಂದ ಪರಮಾತ್ಮನ ಅನುಗ್ರಹ ಅದಕ್ಕೆ ಅತ್ಯವಶ್ಯಕ ಅಂತ ಹೇಳ್ತಾರೆ. ಹಾಗಾದರೆ ಪರಮಾತ್ಮನಿಗೆ ಸ್ಥೂಲ ಸೂಕ್ಷ್ಮ ಅಂತ ಎರಡು ರೂಪಗಳಿರಬೇಕು, ಒಂದು ನಿತ್ಯವಾದ ಸೂಕ್ಷ್ಮ ರೂಪ, ಇನ್ನೊಂದು ಅವನು ಏನು ಕಾಣಿಸ್ಕೋತಾನೆ ಅದು ಸ್ಥೂಲ ರೂಪ. ಹೀಗಾಗಿ
ಅವನಿಗೆ ಸ್ಥೂಲ ಸೂಕ್ಷ್ಮ ಎರಡೂ ರೂಪಗಳಿರಬೇಕು ಅನ್ನೋ ಒಂದು ಆಕ್ಷೇಪ ಬಂದಾಗ ಅದಕ್ಕೆ ಸೂತ್ರಕಾರರು ಹೇಳ್ತಾರೆ, ಅವನಿಗೆ ಎಂದಿಗೂ ಎರಡು ಥರದ ರೂಪಗಳಿಲ್ಲ, ಸ್ಥೂಲ ಸೂಕ್ಷ್ಮ ಅನ್ನುವ ರೂಪಗಳಿಲ್ಲ, ಅವನು ಸೂಕ್ಷ್ಮ ರೂಪಿಯೇ ಇರ್ತಾನೆ ಎಲ್ಲದರಲ್ಲೂ ಕೂಡ. ಆದರೆ ತನ್ನ ಸ್ವಸಾಮರ್ಥ್ಯದಿಂದ ಅವನು ಕೆಲವೊಂದು ಕಡೆ ಕಾಣಿಸಿಕೊಳ್ಳುತ್ತಾನೆ, ಅದು ಅವನ ಅಚಿಂತ್ಯ ಅದ್ಭುತ ಶಕ್ತಿಯ ಒಂದು ಪರಿಣಾಮ ಅಂತ ಅಲ್ಲಿ ನಿರೂಪಣೆ ಮಾಡ್ತಾರೆ. ಆ ನಂತರ ಮುಂದಿನದಲ್ಲಿ ಉಭಯ ವ್ಯಪದೇಶಾಧಿಕರಣಂ ಅಥವಾ ಅಹಿಕುಂಡಲಾಧಿಕರಣಂ ಅಂತ ಹೇಳೋದ್ರಲ್ಲಿ ಪರಮಾತ್ಮನಿಗೆ ಆನಂದಿ ಅಂತ ಕರೀತಾರೆ. ಪೂರ್ವಪಕ್ಷದವರು ಹೇಳೋದೇನೆಂದರೆ ಇಲ್ಲಿ ಪರಮಾತ್ಮನನ್ನು ಆನಂದಿ ಅಂತ ಕರೀತಾರೆ, ಅಂದರೆ ಆನಂದವನ್ನು ಉಳ್ಳವನು ಅಂತ ಹೇಳ್ತೀರಾ. ಆನಂದವನ್ನು ಉಳ್ಳವನು ಅಂತ ಅನ್ನಬೇಕಾದ್ರೆ ಪರಮಾತ್ಮ ಬೇರೆ ಆನಂದ ಬೇರೆ ಅಂತ ಆಯಿತು, ಆದರೆ ನೀವು ಗುಣ ರೂಪಗಳಲ್ಲಿ ಭೇದವಿಲ್ಲ ಅಂತ ಹೇಳ್ತೀರಾ, ಇದನ್ನು ಹೇಗೆ ಕೊಡಿಸ್ತೀರಾ ಅಂತ ಅಂದಾಗ ಸೂತ್ರಕಾರರು ಹೇಳ್ತಾರೆ ಅಹಿಕುಂಡಲವತ್ ಅಂತಂತಾರೆ. ಅಂದರೆ ಹಾವು ಸುತ್ತುಕೊಂಡಿದ್ದಾಗ ಅದನ್ನು ಹಾವಿನ ಕುಂಡಲ ಅಂದರೂ ಒಂದೇ, ಹಾವು ಕುಂಡಲಾಕಾರದಲ್ಲಿದೆ ಅಂದರೂ ಒಂದೇ. ಅದಕ್ಕೆ ಇನ್ನೂ ಒಂದು ರೂಪವನ್ನು ಕೊಡ್ತಾರೆ, ಸೂರ್ಯನ ಪ್ರಕಾಶ ಅಂತಂದಾಗ ಸೂರ್ಯನೇ ಪ್ರಕಾಶಮಯ, ಆದರೂ ಆ ಪ್ರಕಾಶವನ್ನು ಸೂರ್ಯನ ಪ್ರಕಾಶ ಅಂತ ಅಲ್ಲಿ ಭೇದ ವ್ಯವಹಾರವನ್ನು ಹೇಗೆ ಮಾಡ್ತೀವೋ ಹಾಗೆ ಪರಮಾತ್ಮನೇ ಆನಂದ, ಆದರೂ ಪರಮಾತ್ಮ ಆನಂದವುಳ್ಳವನು ಅಂತ ಹೇಳ್ತೀವಿ. ಅದಕ್ಕೆ ಇನ್ನೂ ಒಂದು ಉದಾಹರಣೆ ಕೊಡ್ತಾರೆ, ಪೂರ್ವವದ್ವಾ ಅನ್ನೋ ಒಂದು ಸೂತ್ರದಲ್ಲಿ ಹಿಂದಿನ ಕಾಲ ಅಂತ ಹೇಳ್ತಿದ್ದಾರೆ. ಹಿಂದಿನ ಅಂದರೆ ಅರ್ಥ ಅಲ್ಲೇ ಅದು ಅಭಿವ್ಯಕ್ತವಾಗಿರುತ್ತೆ, ಅದು ಹಿಂದಿನ ಕಾಲದ್ದು ಅಂತ. ಆದರೂ ಹಿಂದಿನ ಕಾಲದ್ದು ಅಂತ ಅಲ್ಲಿ ಹೆಂಗೆ ಭೇದ ವ್ಯವಹಾರ ಮಾಡ್ತಾರೋ, ಅಂದರೆ ಹಿಂದಿನ ಅನ್ನೋ ಒಂದು ಶಬ್ದ ಬೇರೆ, ಕಾಲ ಅನ್ನೋ ಒಂದು ಶಬ್ದ ಬೇರೆ ಅನ್ನೋ ಒಂದು ಭೇದ ವ್ಯವಹಾರವನ್ನು ಹೇಗೆ ಮಾಡ್ತಾರೋ, ಹಿಂದಿನದು ಅಂದಮೇಲೆ ಅದು ಹಿಂದಿನ ಕಾಲ ಅಂತಲೇ ಅರ್ಥ. ಆದರೂ ಅದನ್ನು ಬೇರೆ ವ್ಯವಹಾರ ಮಾಡೋ ರೀತಿಯಲ್ಲಿ ಆನಂದ ರೂಪನೇ ಆಗಿದ್ದರು ಪರಮಾತ್ಮ, ಅವನು ಆನಂದ ಉಳ್ಳವನು ಅಂತ ಅಲ್ಲಿ ಹೇಳ್ತಾರೆ. ಅದು ಯುಕ್ತವೇ ಆಗಿದೆ ಅಂತ ಅಲ್ಲಿ ಹೇಳ್ತಾರೆ. ಇನ್ನು ಭಗವಂತನ ಆನಂದಾದಿ ಗುಣಗಳು ಅಲ್ಲಿ ಆನಂದ ಜ್ಞಾನ ಅನ್ನೋ ಶಬ್ದಗಳಿಂದ ಏನು ವಾಚನಾಗ್ತಾನೆ, ಆ ಶಬ್ದಗಳಿಂದ ವಾಚನಾಗಬೇಕಾದ್ರೆ ಅವನಿಗೆ ಅದಕ್ಕೆ ಒಂದು ಮಿತಿ ಇರಬೇಕು. ಕಾರಣ ಮನೋವೃತ್ತಿ ರೂಪವಾದ ಆನಂದಂತೆ ಅಂತ ಅದನ್ನು ತಿಳಿಬಾರದು ಅಂತ. ಯಾಕೆಂದರೆ ಜೀವನಿಗೆ ಒಂದು ಆನಂದ ಅಥವಾ ಜ್ಞಾನ ಅಂದರೆ ಅವನ ಪರಿಕಲ್ಪನೆಗೆ, ಅವನ ಮನಸ್ಸಿಗೆ ಗೋಚರವಾಗುವಂಥ ಆನಂದಗಳು ಏನಿದೆ ಅಷ್ಟೇ ಆನಂದ ಭಗವಂತನಲ್ಲಿ ಅಲ್ಲ. ಭಗವಂತನಲ್ಲಿ ಆನಂದ ಅಪರಿಮಿತವಾದದ್ದು, ಆದರೂ ಜೀವನಿಗೆ ಅದನ್ನು ತಿಳಿಯುವುದಕ್ಕಾಗಿ ಆ ಶಬ್ದಗಳಿಂದ ಅವನನ್ನು ಪ್ರಯೋಗಿಸ್ತಾರೆ ಅಷ್ಟೇ ಹೊರತು ಅಷ್ಟೇ ಆನಂದಗಳು ಇದೆ ಅನ್ನುವುದಲ್ಲ ಅಂತ ಹೇಳ್ತಾರೆ. ಇನ್ನು ಒಂದು ಆಕ್ಷೇಪವನ್ನು ಮಾಡ್ತಾರೆ, ಬ್ರಹ್ಮಾದಿ ಅನಂತ ಜೀವರು ಏನಿದ್ದಾರೆ, ಅಂದರೆ ಚತುರ್ಮುಖಾದಿ ಅನಂತ ಜೀವರು ಏನಿದ್ದಾರೆ, ಅವರೆಲ್ಲರೂ ಬ್ರಹ್ಮಾನಂದದ ಪ್ರತಿಬಿಂಬಗಳೇ ಅಂದಮೇಲೆ ಅವರಲ್ಲಿ ವೈಚಿತ್ರ್ಯ ಬರೋದಕ್ಕೆ ಕಾರಣ ಏನು ಅಂತಂದಾಗ ಮತ್ತೆ ಅದನ್ನು ಹೇಳ್ತಾರೆ, ಬ್ರಹ್ಮಾದಿ ಮನುಷ್ಯ ಪರ್ಯಂತರವರೆಗೂ ಅವರ ಉಪಾಸನಾ ಕ್ರಮ ಮತ್ತು ಭಕ್ತಿಯಾದಿಗಳು, ಅವರ ಕರ್ಮಗಳು, ಅಪರೋಕ್ಷ ಜ್ಞಾನವಾದ ಮೇಲೆ ಅವರು ಮಾಡಿರುವಂಥ ಕರ್ಮಗಳು, ಇವುಗಳಲ್ಲಿ ವ್ಯತ್ಯಾಸವಿರೋದ್ರಿಂದ ಮೋಕ್ಷದಲ್ಲಿ ಆನಂದದ ವ್ಯತ್ಯಾಸವೂ ಇರುತ್ತೆ ಅನ್ನುವುದು ಒಂದಾದರೆ, ಅಂದರೆ ಜೀವನ ಒಂದು ಸಾಧನೆ ಏನಿದೆ ಅದು ಒಂದು ಕಾರಣವಾದರೆ, ಇನ್ನೊಂದು ಪರಮಾತ್ಮನೂ ಅದಕ್ಕೆ ಕಾರಣ. ಪರಮಾತ್ಮನು ಕೂಡ ಭಗವಂತನಲ್ಲಿ ಇಡುವಷ್ಟು ಸಾನ್ನಿಧ್ಯವನ್ನು ಮನುಷ್ಯೋತ್ತಮರಲ್ಲಿ ಇಟ್ಟಿರೋದಿಲ್ಲ, ಬ್ರಹ್ಮದೇವ ಚತುರ್ಮುಖ ಬ್ರಹ್ಮದೇವರಲ್ಲಿ ಅತ್ಯಧಿಕ ಸಾನ್ನಿಧ್ಯವನ್ನು ಇಟ್ಟಿರ್ತಾನೆ. ಹೀಗಾಗಿ ಚತುರ್ಮುಖ ಬ್ರಹ್ಮಾದಿಗಳು ಮೋಕ್ಷದಲ್ಲಿ ಅತ್ಯಧಿಕವಾದ ಆನಂದವನ್ನು ಅನುಭವಿಸ್ತಾರೆ, ಅಷ್ಟನ್ನು ಜೀವ ಅನುಭವಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಮತ್ತು ಒಂದು ಆಕ್ಷೇಪವನ್ನು ಮಾಡ್ತಾರೆ, ಪರಮಾತ್ಮ ಲೀಲೆಗಾಗಿ ಆದರೂ ಬೇರೆಯವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಸೃಷ್ಟ್ಯಾಧಿಕಾರಿಗಳನ್ನು ಮಾಡ್ತಾನಾ ಅಂತ ಕೇಳಿದಾಗ ಸೂತ್ರಕಾರರು ಹೇಳ್ತಾರೆ, ಸರ್ವಗತತ್ವಾಧಿಕರಣಮನಲ್ಲಿ ಅನೇನ ಸರ್ವಗತತ್ವಂ ಆಯಾಮಯ ಶಬ್ದಾದಿಭ್ಯ ಓಂ ಅಂತ ಹೇಳ್ತಾ ಎಲ್ಲ ಕಾಲಗಳಲ್ಲಿಯೂ ಅವನೇ ಸೃಷ್ಟಿಕರ್ತ, ಅವನೇ ಲಯಕರ್ತ, ಬೇರೆಯವರಿಗೆ ಆ ಸ್ವಾತಂತ್ರ್ಯವಿಲ್ಲ ಅಂತ ಹೇಳ್ತಾರೆ. ಇನ್ನು ಕೊನೆಯದು ಫಲೋತ್ಪತ್ತಿಯಧಿಕರಣಂ ಅನ್ನೋದರಲ್ಲಿ ಹೇಳ್ತಾರೆ, ಪರಮಾತ್ಮ ಜೀವನಿಗೆ ಅವನು ಮಾಡಿರುವ ಕರ್ಮವನ್ನು ಅವಲಂಬಿಸಿ ಸುಖ ದುಃಖಗಳನ್ನು ಕೊಡೋದಾದರೆ ಅಲ್ಲಿಗೆ ಮುಖ್ಯವಾಗಿ ಅವನು ಮಾಡಿರುವ ಕರ್ಮಗಳ ಕಾರಣ ಆಯಿತು, ಭಗವಂತ ಅಲ್ಲ ಅನ್ನೋ ಒಂದು ಆಕ್ಷೇಪವನ್ನು ಮಾಡ್ತಾರೆ. ಜೀವನಿಗೆ ಸುಖ ದುಃಖಗಳನ್ನು ಕೊಡುವುದು ಪರಮಾತ್ಮ, ಆ ಪರಮಾತ್ಮ ಜೀವ ಮಾಡಿರುವ ಕರ್ಮಗಳಿಗೆ ಅನುಸಾರವಾಗಿ ಸುಖ ದುಃಖವನ್ನು ಕೊಡ್ತಾನೆ. ಹೀಗಾಗಿ ಅಲ್ಲಿ ಮುಖ್ಯವಾಗಿ ಕಾರಣವಾಗುವುದು ಜೀವನನ್ನು ಮಾಡಿರುವ ಕರ್ಮಗಳೇ ಹೊರತು ಭಗವಂತನಲ್ಲ ಒಂದು ಆಕ್ಷೇಪ ಬಂದಾಗ ಅದಕ್ಕೆ ಹೇಳ್ತಾರೆ, ಭಗವಂತನೇ ಅದಕ್ಕೆ ಕಾರಣ. ಯಾಕೆ ಅಂದರೆ ಅಲ್ಲಿ ಎರಡು ರೀತಿಯಾದ ಉತ್ತರವನ್ನು ಕೊಡ್ತಾರೆ. ಒಂದು ಜೈಮಿನಿಯರ ಅಭಿಪ್ರಾಯದ ಪ್ರಕಾರ ಯಾವ ಕರ್ಮದಿಂದ ಫಲ ಬರುತ್ತೋ ಆ ಕರ್ಮ ಪರಮಾತ್ಮನಿಂದಲೇ ಜೀವ ಮಾಡುವುದು, ಹೀಗಾಗಿ ಪರಮಾತ್ಮ ಕಾರಣ ಅನ್ನೋದು ಒಂದಾದರೆ, ಎರಡನೇದು ಪರಮಾತ್ಮ ಮತ್ತು ಕರ್ಮ ಎರಡಕ್ಕೂ
ಫಲಕ್ಕೆ, ಇವೆರಡೂ ಕೂಡ ಫಲಕ್ಕೆ ಕಾರಣಗಳು ಅಂತ ಹೇಳಿದೆ. ಯಾಕೆಂದರೆ ಕರ್ಮ ಪರಮಾತ್ಮನಿಗೆ ಪ್ರವರ್ತಕವಲ್ಲ, ಆದರೆ ಕರ್ಮಕ್ಕೆ ಪರಮಾತ್ಮ ಪ್ರವರ್ತಕ. ಅಂದರೆ ಪರಮಾತ್ಮನ ಅಣತಿಯಂತೆ ಕರ್ಮವನ್ನು ಮಾಡ್ತಾನೆ, ಆದರೆ ಕರ್ಮಕ್ಕೆ ಅಣತಿಯಂತೆ ಪರಮಾತ್ಮ ಕೊಡೋದಿಲ್ಲ, ಫಲವನ್ನು ಕೊಡೋದಿಲ್ಲ. ಕಾರಣ ಅಲ್ಲಿ ಹೇಳ್ತಾರೆ, ಒಂದು ಕರ್ಮಕ್ಕೆ ಒಂದು ಫಲ ಅನ್ನುವುದು ನಿತ್ಯ ಸಿದ್ಧವಾಗಿಬಿಟ್ರೆ, ಭಕ್ತಿ ಇಲ್ಲದೆ ಆ ಕರ್ಮ ಮಾಡಿದರೂ ಅಷ್ಟೇ ಫಲ ಬರಬೇಕು, ಭಕ್ತಿಯಿಂದ ಮಾಡಿದರೂ ಅಷ್ಟೇ ಫಲ ಬರಬೇಕು, ಹಾಗಾಗೋದಿಲ್ಲ. ಕೆಲವರದು ತಾಮಸ ಜೀವಿಗಳು ಎಷ್ಟೇ ಪುಣ್ಯವಾದ ಕೆಲಸ ಮಾಡಿದರೂ ಅವರಿಗೆ ಪುಣ್ಯದ ಫಲ ಕಡಿಮೆ. ಅದೇ ರೀತಿ ಉತ್ತಮ ಜೀವರಾಶಿಗಳು ಪಾಪವನ್ನು, ಅಪರೋಕ್ಷ ಜ್ಞಾನಿಗಳು ಪಾಪ ಮಾಡಿದಾಗ ಆ ಪಾಪ ಅವರಿಗೆ ಅಂಟುವುದೇ ಇಲ್ಲ. ಕೇವಲ ಸ್ವರೂಪ ಸೋತ್ತಮರ ದ್ರೋಹ ಅನ್ನುವ ಕೆಲವೊಂದು ದೋಷಗಳನ್ನು ಬಿಟ್ಟರೆ ಮಿಕ್ಕ ಪಾಪಗಳು ಅವರಿಗೆ ಅಂಟೋದೇ ಇಲ್ಲ. ಹೀಗಾಗಿ ಕರ್ಮ ಸ್ವತಂತ್ರವಾಗಿ ಫಲವನ್ನು ನೀಡೋಕ್ಕೆ ಸಾಧ್ಯವಿಲ್ಲ, ಅದು ಪರಮಾತ್ಮನ ಅಣತಿಯಂತೆ ಕೊಡುವುದು. ಆದರೆ ಪರಮಾತ್ಮ ಕರ್ಮದ ಅಣತಿಯಂತೆ ಅಲ್ಲ, ಅವನು ಸ್ವತಂತ್ರನಾಗಿದ್ದಾನೆ. ಹೀಗಾಗಿ ಪರಮಾತ್ಮ ಮತ್ತು ಕರ್ಮ ಎರಡೂ ಕೂಡ ಇದಕ್ಕೆ ಕಾರಣ ಅಂತ ಹೇಳ್ತಾ ಈ ಪಾದವನ್ನು ಸಮಾಪ್ತಿಗೊಳಿಸ್ತಾರೆ. ಇಲ್ಲಿಯವರೆಗೂ ಈ ಬ್ರಹ್ಮಸೂತ್ರ ಭಾಷೆಯ 3ನೇ ಅಧ್ಯಾಯದ 2ನೇ ಪದದ ಎಲ್ಲ ಅಧಿಕರಣಗಳ ಒಟ್ಟು ಸಾರವನ್ನು ಯಥಾಶಕ್ತಿ ಚಿಂತನೆಯನ್ನು ಅನುವಾದವನ್ನು ಮಾಡಿದ್ದೇವೆ. ಇದನ್ನು ಹನುಮ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸರ ನಂತರ ರೂಪಾತ್ಮಕನಾದ ವಿಷ್ಣು ನಾಮಕ ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.